ಬೀರೇಶ್ವರ ಸೊಸೈಟಿಗೆ 40.55 ಕೋಟಿ ರೂಪಾಯಿ ಲಾಭ. ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ಒಟ್ಟು 211 ಶಾಖೆಗಳನ್ನು ಹೊಂದಿದ ಗಡಿಭಾಗದ ಎಕ್ಸಾಂಬದ ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ಮಲ್ಟಿಸ್ಟೇಟ್ ಆರ್ಥಿಕ ವರ್ಷ ಮಾರ್ಚ್ ಅಂತ್ಯಕ್ಕೆ 40.55 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಶ್ರೀ ಬೀರೇಶ್ವರ ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ಜಯಾನಂದ್ ಜಾಧವ್ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದ ಶ್ರೀ ಬೀರೇಶ್ವರ ಸಂಸ್ಥೆಯ ಸಭಾಭವನದಲ್ಲಿ ಬುಧವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರಿಯು ಸಂಸ್ಥಾಪಕ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಸಹ ಸಂಸ್ಥಾಪಕಿ ಶಶಿಕಲಾ ಜೊಲ್ಲೆ ಅವರ ಮಾರ್ಗದರ್ಶನದೊಂದಿಗೆ ಕರ್ನಾಟಕದಲ್ಲಿ 166, ಮಹಾರಾಷ್ಟ್ರ ರಾಜ್ಯದಲ್ಲಿ 43 ಹಾಗೂ ಗೋವಾದಲ್ಲಿ 2 ಸೇರಿ ಒಟ್ಟು 211 ಶಾಖೆಗಳ ಮೂಲಕ ಸೇವೆಯನ್ನು ಪ್ರಾರಂಭಿಸಿ ಜನರಿಗೆ ಆರ್ಥಿಕದೊಂದಿಗೆ ಹಲವಾರು ಸೌಲಭ್ಯಗಳನ್ನು ನೀಡುತ್ತಾ ಹಲವಾರು ಜನರಿಗೆ ಉದ್ಯೋಗವನ್ನು ಕೂಡ ಕಲ್ಪಿಸಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯ ಹಾಗೂ ನೆರೆ ರಾಜ್ಯಗಳಲ್ಲಿ ಒಟ್ಟು 45 ಹೊಸ ಶಾಖೆ ಪ್ರಾರಂಭಿಸುವ ಗುರಿ ಹೊಂದಲಾಗಿದೆ ಎಂದರು. ಮಾರ್ಚ್ ಅಂತ್ಯಕ್ಕೆ ಸಂಸ್ಥೆಯು 378,504 ಸದಸ್ಯರನ್ನು ಹೊಂದಿದ್ದು 33.1 ಕೋಟಿ ರೂಪಾಯಿ ಷೇರು ಬಂಡವಾಳ ಹಾಗೂ ಕಾಯ್ದಿಟ್ಟ ನಿಧಿ 167.59 ಕೋಟಿ ರೂಪಾಯಿ ಹೊಂದಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 3,820 ಕೋಟಿ ರೂಪಾಯಿ ಠೇವು ಸಂಗ್ರಹವಾಗಿದೆ. ಸಂಸ್ಥೆಯಿಂದ ಈವರೆಗೆ 2,887 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಲಾಗಿದೆ. ಸಹಕಾರಿಯು 927.1 ಕೋಟಿ ರೂಪಾಯಿ ಠೇವಣಿ ಮತ್ತು ಇನ್ನಿತರ ಗುಂಟಾವಣೆ ಮಾಡಿದ್ದು 4,187 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನು ಹೊಂದಿದೆ ಎಂದು ತಿಳಿಸಿದರು. ನಮ್ಮ ಸಂಸ್ಥೆ, ನಮ್ಮ ನಾಯಕರು ಸನ್ಮಾನ್ಯ ಶ್ರೀ ಅಣ್ಣಸಾಹೇಬನ್ನ ಜೊಲ್ಲೆ ಇವರ ನೇತೃತ್ವದಲ್ಲಿ 1991 ಪ್ರಾರಂಭವಾಗಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ನಮ್ಮ ಸಂಸ್ಥೆಗೆ ಸಹಸಂಸ್ಥಾಪಕಿಯಾಗಿ ಇಂದಿನ ಜನಪ್ರಿಯ ಶಾಸಕರಾದ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆ ಇವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಮುನ್ನಡೆಯುತ್ತಾ ಸಾಗಿದೆ. ಇಂದು ನಮ್ಮ ಸಂಸ್ಥೆಯ ಸಾಧಿಸಿದ ಪ್ರಗತಿಯ ನೋಟವನ್ನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ, ಅಂದರೆ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಪಡಿಸುತ್ತೇನೆ. ನಮ್ಮ ಸಂಸ್ಥೆ 31/3/2024 ಒಟ್ಟು ಮೆಂಬರರ ಸಂಖ್ಯೆ 308,506 ಸದಸ್ಯರ ಸಂಖ್ಯೆ ಹೊಂದಿದೆ. ಈ ಸಂಖ್ಯೆ ಸದರಿ ವರ್ಷದಲ್ಲಿ 24,977 ಅಂದರೆ ಜನರನ್ನು ಹೆಚ್ಚಿಗೆ ಒಳಪಡಿಸಿ 7.7% ಪ್ರಗತಿ ಹೊಂದಿದೆ. ನಮ್ಮ ಸಂಸ್ಥೆಯ ಷೇರು ಬಂಡವಾಳ 33,01,28,900 ರೂಪಾಯಿ. ಸದರಿ ಷೇರು ಬಂಡವಾಳವು ಸದರಿ ವರ್ಷದಲ್ಲಿ 1,62,500 ರೂಪಾಯಿ ಹೆಚ್ಚಳವಾಗಿದೆ. ಈ ಸದರಿ ಬೆಳವಣಿಗೆ 5.16% ರಿಸರ್ವ್ ಮತ್ತು ಅದರ್ ಫಂಡ್ಸ್, ನಮ್ಮ ಸಂಸ್ಥೆಯು 167 ಕೋಟಿ ರೂಪಾಯಿ 59,57,584 ರೂಪಾಯಿಗಳ ರಿಸರ್ವ್ ಮತ್ತು ಅದರ್ ಫಂಡ್ಗಳನ್ನು ಹೊಂದಿದೆ. ಇವುದು ಸದರಿ ವರ್ಷದಲ್ಲಿ 16,01,26,056 ರೂಪಾಯಿಗೆ ಹೆಚ್ಚಳವಾಗಿದೆ. ಈ ಬೆಳವಣಿಗೆ ಶೇಕಡ 10.56% ಬೆಳವಣಿಗೆಯಾಗಿದೆ. ಇನ್ನು ಠೇವುಗಳು, ನಮ್ಮ ಸಂಸ್ಥೆ 38,20,57,379 ರೂಪಾಯಿ ಠೇವು ಸಂಗ್ರಹ ಮಾಡಿದೆ. ಸದರಿ ವರ್ಷದಲ್ಲಿ 447,16,80,115 ರೂಪಾಯಿ ಹೆಚ್ಚಿಗೆಯಾಗಿದೆ. ಈ ಬೆಳವಣಿಗೆ ಶೇಕಡ 13.26% ಆಗಿದೆ. ಲೋನ್ಸ್ ಮತ್ತು ಅಡ್ವಾನ್ಸಸ್, ನಮ್ಮ ಸಂಸ್ಥೆಯು 2,87,878,57,615 ರೂಪಾಯಿಗಳನ್ನು ಸಾಲಗಳು ಮತ್ತು ಅಡ್ವಾನ್ಸ್ಗಳನ್ನು ವಿತರಿಸಿದೆ. ಇದು ಸದರಿ ವರ್ಷದಲ್ಲಿ 211,20,15,877 ಹೆಚ್ಚಳವಾಗಿದೆ. ಇದು ಸದರಿ 10.79% ಹೆಚ್ಚಳವಾಗಿದೆ. ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್, ಸಂಸ್ಥೆಯು 927,01,93,185 ರೂಪಾಯಿಗಳ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಹೊಂದಿದೆ. ಸದರಿ ವರ್ಷದಲ್ಲಿ 116,16,75,773 ಹೆಚ್ಚಳವಾಗಿದೆ. ಇದರ ಬೆಳವಣಿಗೆ ಶೇಕಡ 15.75% ಇದೆ.
ಇನ್ನು ನಮ್ಮ ಸಂಸ್ಥೆಯ ವರ್ಕಿಂಗ್ ಕ್ಯಾಪಿಟಲ್ 4,187,66,70,653 ರೂಪಾಯಿ ಇದೆ. ಇದು ಸದರಿ ವರ್ಷದಲ್ಲಿ 566,01,76,250 ಹೆಚ್ಚಳವಾಗಿದೆ. ಇದರ ಬೆಳವಣಿಗೆ ಸದರಿ 15.63% ಬೆಳವಣಿಗೆಯಾಗಿದೆ. ಇನ್ನು ನಮ್ಮ ಸಂಸ್ಥೆಯ ನಿವ್ವಳ ಲಾಭ 40,55,35,199 ರೂಪಾಯಿ. ಈ ಸದರಿ ವರ್ಷದಲ್ಲಿ 5,53,68,843 ರೂಪಾಯಿ ಹೆಚ್ಚಳವಾಗಿದೆ. ಇದು ಸದರಿ ಬೆಳವಣಿಗೆ 15.81% ಬೆಳವಣಿಗೆಯಾಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಇನ್ನು ನಮ್ಮ ಶಾಖೆಗಳು 211 ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸದರಿ ವರ್ಷದಲ್ಲಿ 57 ಶಾಖೆಗಳು ಹೆಚ್ಚಳವಾಗಿವೆ. ಇದೇ ರೀತಿ ನಮ್ಮ ಸಂಸ್ಥೆಗೆ ಸಹಾಯ ನೀಡಿದ ಎಲ್ಲ ನಮ್ಮ ಸದಸ್ಯ ಬಾಂಧವರು ಮತ್ತು ಗ್ರಾಹಕರು ಮತ್ತು ನಮ್ಮ ಸಂಸ್ಥೆ ಹಿತಚಿಂತಕರಿಗೆ ಎಲ್ಲರಿಗೂ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ವಂದನೆಗಳನ್ನು ಅರ್ಪಿಸಲು ಇಚ್ಛೆಪಡುತ್ತೇನೆ. ಅದೇ ರೀತಿ ನಮ್ಮ ನಾಯಕರಾದ ಅಣ್ಣಸಾಹೇಬ್ ಜೊಲ್ಲೆಯವರು ಹಾಕಿಕೊಟ್ಟ ಅದರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯು ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು, ಪ್ರಧಾನ ವ್ಯವಸ್ಥಾಪಕರು ಮತ್ತು ಎಲ್ಲ ಸಿಬ್ಬಂದಿ ಮಿತ್ರರು ಅವರು ಹಾಕಿಕೊಂಡ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಇನ್ನೂ ಸಂಸ್ಥೆ ಎತ್ತರ ಎತ್ತರವಾಗಿ ಬೆಳೆಸುತ್ತೇವೆ ಎಂದು ಹೇಳಲು ಹೆಮ್ಮೆ ಅನಿಸಿದೆ. ಜೈ ಹಿಂದ್, ಜೈ ಸಹಕಾರ. ಈಗ ಸದರಿ ವರ್ಷದಲ್ಲಿ ನಾವು 57 ಹೊಸ ಶಾಖೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಸದರಿ ವರ್ಷದಲ್ಲಿ ನಮಗೆ ಅಂದರೆ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ರಸ್ತೆಯಿಂದ ಪರ್ಮಿಷನ್ ಸಿಕ್ಕ ಪ್ರಕಾರ ಇನ್ನೂ 45 ಶಾಖೆಗಳನ್ನು ತೆರೆಯಲಿದ್ದೀವಿ. ಆ 45 ಶಾಖೆಗಳನ್ನು ಶೀಘ್ರದಲ್ಲಿಯೇ ಪ್ರಾರಂಭ ಮಾಡ್ತೇವೆ ಎಂದು ಹೇಳಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಬಯಸುತ್ತೇನೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಈ ಮೂರು ರಾಜ್ಯಗಳಲ್ಲಿ ನಮ್ಮ ಕಾರ್ಯವ್ಯಾಪಿ ವಿಸ್ತರಿಸಿದ್ದು ಈ ಮೂರು ರಾಜ್ಯಗಳಲ್ಲಿ ಕೂಡಿ 45 ಹೊಸ ಶಾಖೆಗಳನ್ನು ತೆರೆಯಲಿದ್ದೇವೆ. ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ಸಂಚಾಲಕ ಅಪ್ಪ ಸಾಹೇಬ ಜೊಲ್ಲೆ, ಸಂಚಾಲಕರಾದ ಸಿದ್ರಾಮ್ ಗಡ್ದೆ, ಲಕ್ಷ್ಮಣ ಕಬಾಡೆ, ಯಾಸಿನ್ ತಾಂಬೋಳೆ, ಜಯಪಾಲ ಲಂಗೋಟೆ, ಲಕ್ಷ್ಮಣ ಹಿಂಗ್ಲಾಜೆ, ಬಿಎನ್ ಮಾಳಿ, ಜಿಲೇಂದ್ರ ಮುರಾರಿ, ಸಂತೋಷ್ ಶಿಂದೆ, ಸಹಕಾರಿ ವ್ಯವಸ್ಥಾಪಕ ಆರ್ಸಿ ಚೌಗಲ, ಎಂಕೆ ಮಂಗಾವತೆ, ಅಧಿಕಾರಿಗಳಾದ ಬಿಎ ಗುರವ, ಆರ್ಜಿ ಕುಂಬಾರ, ಎಸ್ಕೆ ಮಾನೆ, ಕೆಎಂ ಹುನ್ನರಗಿ ಮೊದಲಾದವರು ಉಪಸ್ಥಿತರಿದ್ದರು.